ಬಗ್ಗೆ ಮಾತಾಡಿದರೆ ನಾನು ನೋಡ್ತಾ ಇದ್ದೀನಿ. ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಈ ಭೂಮಿ ಮೇಲೆ ನಾವು ಹುಟ್ಟಿದೀವಿ, ಎಲ್ಲ ಒಟ್ಟಾಗಿ ಬೆಳೀಬೇಕು, ಒಟ್ಟಾಗಿ ಬದುಕಬೇಕು, ಒಟ್ಟಾಗಿ ಸಾಯಬೇಕು. ಜಾತಿಗಳ ಬಗ್ಗೆ ಮಾತಾಡೋದು ಭಾಳ ದೊಡ್ಡ ತಪ್ಪದು, ಅವೆಲ್ಲ ಮಾತಾಡಬಾರ್ದು. ಬ್ರಾಹ್ಮಣ ಸಮುದಾಯ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಯಾರಿಗೂ ಮನಸ್ಸು ನೋಯಿಸಿ ಜೀವನ ಮಾಡಿಲ್ಲ. ಬ್ರಾಹ್ಮಣ ಸಮುದಾಯ ವಿದ್ಯಾಭ್ಯಾಸ ಮಾಡಿ ನಮಗೆಲ್ಲ ವಿದ್ಯಾಭ್ಯಾಸ ಕೊಡದೇ ಇದ್ದಿದ್ರೆ ನಾವೆಲ್ಲ ಇವತ್ತು ಹೆಬ್ಬೆಟ್ಟು ಹಾಕೊಂಡು ಓಡಾಡಬೇಕಾಯ್ತು. ಹೆಬ್ಬೆಟ್ಟು ಹಾಕೋಂಥವ್ರನ್ನ ವಿದ್ಯೆ ಕಲಿಸಿ ವಿದ್ಯಾವಂತರನ್ನ ಮಾಡಿದ್ದಕ್ಕೆ ಇವತ್ತು ಅವ್ರ ಬಗ್ಗೆನೇ ಮಾತನಾಡೋಂಥ ಪರಿಸ್ಥಿತಿ. ಬ್ರಾಹ್ಮಣ ಸಮುದಾಯ ಯಾರಿಗನ್ಯಾಯ ಮಾಡತ್ತೆ ನೋಡಿ, ಒಂದು ಹೇಳ್ತೀನಿ ಕೇಳಿ, ಯಾಕೆ ಆಗಬಾರ್ದು? ಅವರು ಈ ದೇಶದ ಪ್ರಜೆ ಅಲ್ವಾ, ಈ ರಾಜ್ಯದ ಪ್ರಜೆಗಳಲ್ವಾ, ಈ ದೇಶದಲ್ಲಿ ಬಾಳ್ತಾ ಇರ್ತಕ್ಕಂಥ ಅವರು ಭಾರತೀಯರಲ್ವಾ, ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಏನು ಅದರ ಅರ್ಥ ಏನು? ನೋಡಿ, ಒಂದು ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ಬ್ರಾಹ್ಮಣ ಸಮುದಾಯ ಅಂತ ಮಾತಾಡಿದ್ದಾರೆ, ಭಾಳ ದೊಡ್ಡ ತಪ್ಪದು. ಯಾತಕ್ಕೆ ಮಾತಾಡಬೇಕು ಒಂದು ಸಮುದಾಯದ ಬಗ್ಗೆ? ಯಾರು ಹುಟ್ಟೋವಾಗ ಅರ್ಜಿ ಹಾಕ್ಕೊಂಡು ಹುಟ್ಟಲ್ಲ, ನಾನು ಇಂಥ ಸಮುದಾಯದಲ್ಲಿ ಹುಟ್ಟಬೇಕು, ನನಗೆ ಇಂಥದ್ದೇ ಬೇಕು ಅಂತ ಯಾರು ಅರ್ಜಿ ಹಾಕ್ಕೊಂಡು ಹುಡ್ತಾರ? ಅವ್ರವ್ರ ಜೀವನ ದೇವರು ಯಾರಿಗೇನು ಜನ್ಮ ಕೊಟ್ಟಿದ್ದಾನೋ ಆ ಜೀವನದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇನ್ನೊಂದು ಸಮುದಾಯದ ಬಗ್ಗೆ ಮಾತಾಡಬೇಕು? ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಳ್ವಿಕೆ ಬರೋಕ್ಕೆ JDS ಮುಖ್ಯ ಕಾರಣ, ನಾನಿಂದೇನೆ ಜೀವ ಪಡೆದಿದ್ದು ಅಂತ ಹೇಳ್ತಾರೆ. ನೋಡಿ, ಇವತ್ತು JDS ಈ ಪರಿಸ್ಥಿತಿಗೆ ಇದು ಎರಡನೇ ಬಾರಿ ಇದು ಆಗ್ತಾ ಇರೋದು. ಇದು ಮೊದಲಲ್ಲ ಬ್ರಾಹ್ಮಣ ಸಮುದಾಯನ ಕೆರಳಿಸಿರೋದು, ಬ್ರಾಹ್ಮಣ ಸಮುದಾಯದ ಬಗ್ಗೆ ಮಾತಾಡಿರೋದು ಇದೇನು ಮೊದಲಲ್ಲ. 94ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ವಿಧಾನಸೌಧದ ಮುಂದೆ ನಡೆದಂಥ ಒಂದು ಘಟನೆ ಆವತ್ತು ಸಹ ಇದೇ ರೀತಿ ಆಗಿದ್ದು, ಇವತ್ತು ಅದೇ ಮತ್ತೆ ಮುಂದುವರಿತಾ ಇದೆ. ಬ್ರಾಹ್ಮಣ ಸಮುದಾಯ ಯಾರಿಗೆ ಮೋಸ ಮಾಡಿದೆ, ಯಾರಿಗೆ ಅನ್ಯಾಯ ಮಾಡಿದೆ, ಯಾರನ್ನು ತಪ್ಪು ಮಾಡಿದ್ರೆ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸರಿ ಮಾಡೋದಕ್ಕೆ ಹಲವು ಪ್ರಯತ್ನ ಮಾಡ್ತಾರೆ, ಯಾರನ್ನು ಹಾಳು ಮಾಡೋದಿಲ್ಲ ಅಂತ ಒಂದು ಸಮುದಾಯದ ಬಗ್ಗೆ ಯಾಕೆ ಮಾತಾಡಬೇಕು? ನಾವೆಲ್ಲ ಒಂದು ಭಾರತೀಯರಷ್ಟೇ, ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಬದುಕ್ತಾ ಇದ್ದೀವಿ, ಸಾಯ್ತೀವಿ. ಆ ಸಾಯೋ ಮಧ್ಯದಲ್ಲಿ ಯಾತಕ್ಕೆ ಜಾತಿಗಳನ್ನ ತಂದು ಅಡ್ಡ ಇಟ್ಟು ರಾಜಕಾರಣಕ್ಕೋಸ್ಕರ ಜಾತಿಗಳನ್ನ ಅಡ್ಡ ಇಟ್ಟು ಬದುಕೋಂಥ ಆಲೋಚನೆ ಮಾಡಬಾರ್ದು. ಅವ್ರವ್ರ ಪಕ್ಷ, ಅವ್ರವ್ರ ವರ್ಚಸ್ಸು, ಅವರು ಯಾವ ಆಧಾರದಲ್ಲ ನಮ್ಮ ಮತಗಳು ಕೇಳಲಿ, ಜಾತಿಗಳ ಜೊತೆ ಮಧ್ಯದಲ್ಲಿ ವಿಷ ಬೀಜ ಬಿತ್ತೋಂಥ ಕೆಲಸ ಯಾವ ರಾಜಕಾರಣಿಗಳು ಮಾಡಬಾರ್ದು, ಅದು ಒಳ್ಳೆ ಪದ್ಧತಿ ಅಲ್ಲ. ನೋಡಿ, ಯಾವುದೇ ವ್ಯಕ್ತಿಗಳಲ್ಲಿ, ಪ್ರಹ್ಲಾದ್ ಜೋಶಿ ಅವರು ಈ ಕರ್ನಾಟಕದ ಪ್ರಜೆ ಅಲ್ವಾ, ಅವ್ರು ಹುಟ್ಟು ಈ ರಾಜ್ಯದಲ್ಲಿಲ್ವಾ, ಅವರೇನಾದ್ರೂ ಬೇರೆ ದೇಶದಿಂದ ಬಂದಿದ್ದಾರಾ? ಆಯಿತು, ಮುಖ್ಯಮಂತ್ರಿ ಆಗೋ ಯೋಗ ಆಯಿತು ಅಂದ್ರೆ ಆಗ್ತಾರೆ, ತಪ್ಪೇನು, ಏನಾಗಬಾರ್ದು. ಅವರು ಏನನ್ನ ಇರಲಿ, ಆಗಬಾರ್ದು ಅನ್ನೋದೇನಿದೆ, ಆಗಲಿ ಬಿಡಿ, ಅವರೇ ಇಲ್ಲಿ ನಾಗರಿಕರಲ್ವಾ, ಈ ದೇಶದ ಪ್ರಜೆ ಅಲ್ವಾ, ಯಾಕೊಂದು ಸಮುದಾಯದ ಬಗ್ಗೆ ಮಾತಾಡಬೇಕು? ಮಾತಾಡಬಾರ್ದು, ಯಾವ ಸಮುದಾಯನೇ ಇರಲಿ, ಯಾರು ಅರ್ಜಿ ಹಾಕ್ಕೊಂಡು ಹುಟ್ಟಲ್ಲ. ಸ್ಪರ್ಧೆ ಮಾಡೋದ್ರೆ ಖಂಡಿತವಾಗ್ಲೂ ಮಾಡ್ತೀನಿ, ನನ್ನ ಹೈಕಮಾಂಡ್ ಏನು ಹೇಳಿದ್ರೆ ಅದನ್ನು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ, ಅದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ. ನನ್ನ ಪಕ್ಷ 224 ಕ್ಷೇತ್ರದಲ್ಲಿ ಎಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು ನಾನು ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಇಂಥ ಕಡೆ ನೀನು ಹೋಗು ಅಂದರೆ ಇವತ್ತೇ ಹೋಗ್ತೀನಿ, ನಾನು ರೆಡಿ ಇದ್ದೀನಿ, ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ಹೋಗ್ತೀನಿ. ಏನು ಅಂದರೆ, ನಮ್ಮ ಈ ಭಾಗದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ, ನಾವು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೋಡಿ, ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಸೇರಿ ಹಳ್ಳಕ್ಕೆ ತಳ್ತಾ ಇದ್ದಾರೆ ರೀ. ಇವರೆಲ್ಲ ಇಲ್ಲಿ ಹಾಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥವರೆಲ್ಲ ಅಂಗವಿಕಲರಾಗ್ಬಿಟ್ಟಿದ್ದಾರೆ. ಇವ್ರಿಗೊಂದು ಊರುಗೋಲು ಬೇಕೀಗ, ಆ ಊರುಗೋಲಾಗಿ ಸಿದ್ದರಾಮಯ್ಯನವ್ರು ಹಿಡ್ಕೊಂಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಇದನ್ನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಇವ್ರು ಎಲ್ಲರೂ ಹಾಳು ಮಾಡ್ಕೊಂಡು ಕುಂತಿದ್ದಾರೆ. ಇವ್ರಿಗೆ ಶಕ್ತಿ ಇಲ್ಲದೆ ಇರೋದ್ರಿಂದ ಇವರು ಸಿದ್ದರಾಮಯ್ಯನವ್ರಿಗೆ ಇರೋಂಥ ಶಕ್ತಿನ ಇಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ಇಲ್ಲಿ ಬಲಿಪಶು ಮಾಡ್ತಾರೆ. ಅವ್ರದ್ದು ಮೈಸೂರಲ್ಲಿ ಅವ್ರದ್ದು ವರ್ಚಸ್ಸಿದೆ, ಅವ್ರ ಹಿಂದೆ ಚಾಮುಂಡೇಶ್ವರಿಯಲ್ಲಿ ಸೋತಿದಾರಪ್ಪ, ಅಲ್ಲೇ ಗೆಲ್ಲೋಂಥ ಪ್ರಯತ್ನ ಮಾಡಬೇಕು. ಚಾಮುಂಡೇಶ್ವರಿಯಲ್ಲೇ ಗೆಲ್ಲಬೇಕು, ಅವರು ಎಲ್ಲಿ ಸೋಲ್ತೀವಿ ಅಲ್ಲೇ ಗೆಲ್ಲಬೇಕು, ಆ ಛಲ ಇಟ್ಕೋಬೇಕು. ಇದು ಕೊನೆ ಚುನಾವಣೆ ಅಂತ ಅವರೇ ಹೇಳಿದ್ದಾರೆ. ಕೊನೆ ಚುನಾವಣೆಯಲ್ಲಿ ಯಾತಕ್ಕೆ ಬೇರೆ ಕಡೆಗೆ ಹೋಗಬೇಕು?
ನೀವು ಸೋತ ಕಡೆ ಗೆದ್ದು ತೋರಿಸಬೇಕು ರಾಜ್ಯದ ಜನತೆಗೆ ನಿಮ್ಮನ್ನ ಯಾರು ಕೈ ಬಿಟ್ಟಿದ್ರು ಜನ ಅದೇ ಜನ ನಮ್ಮ ಸಿದ್ದರಾಮಯ್ಯ ಅಂತ ಗೆಲ್ಲ ಅಂತ ಆಲೋಚನೆ ಅಲ್ಲಿ ಮಾಡ್ರಿ ಚಾಮುಂಡೇಶ್ವರಿಗೆ ಹೋಗ್ರಿ ಅದು ಬಿಟ್ಟು ಯಾತಿಕ್ಕೆ ಎಲ್ಲೆಲ್ಲೋ ಓಡೋಗೋದು ನಿಮ್ಮನ್ನ ಯಾರು ಸೋಲಿಸಿದ್ರು ಅವರನ್ನ ಸೋಲಿಸಿಬಿಟ್ಟು ಈ ಕೊನೆ ಚುನಾವಣೆಯಲ್ಲಿ ನೀವು ಗೆದ್ದು ನಾನು ಸಹ ಗೆದ್ದು ತೋರಿಸಿದ್ದೀನಿ ಅಂತ ಚಾಮುಂಡೇಶ್ವರಿಯಲ್ಲಿ ಗೆದ್ರೆ ಅವರ ಒಂದು ವರ್ಚಸ್ ಅವರ ಒಂದು ಲೀಡರ್ಶಿಪ್ ಗೆ ಗೌರವ ಬರುತ್ತೆ ಅವರನ್ನ ಸುಮ್ಮನೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಗೊಂದಲ ಮಾಡಿ ಇಟ್ಬಿಟ್ಟವರೆ ಇಲ್ಲೊಂದು ನಾಲ್ಕು ಜನ ಅವರೆ ಅವರಿಗೆ ಏನು ಕೆಲಸ ಇಲ್ಲ ಅವರು ಹೆಂಗಿದ್ರು ಇಲ್ಲಿ ಗೆಲ್ಲಲ್ಲ ಅದಕ್ಕೆ ಸಿದ್ದರಾಮಯ್ಯನ ಹಿಡ್ಕೊಂಡು ಹಿಂದೆ ಸುತ್ತ ಆಯಿರೋದು ಸಿದ್ದರಾಮಯ್ಯನವರ ಗ್ಯಾರಂಟಿ ಇದು 100% ಅವರಿಗೆ ಇಲ್ಲಿ ಸೋಲೋ ಅಂತ ಅನುಭವ ಇಲ್ಲಾಗುತ್ತೆ।